ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ಒಬಿಸಿ ಮೀಸಲಾತಿ ವಿರೋಧಿ ನಿಲುವು ವಿರೋಧಿಸಿ ಚಿಕ್ಕೋಡಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ರ್ಯಾಲಿ ಆರಂಭಿಸಿ ಬಸವ ಸರ್ಕಲ್ನಲ್ಲಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ತೀವ್ರ ಆಕ್ರೋಶವನ್ನು ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸಿದರು. ನಗರದ ಮಿನಿ ವಿಧಾನಸೌಧದಲ್ಲಿ ಚಿಕ್ಕೋಡಿ ಗ್ರೇಟ್ ಟು ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರ ಮೂಲಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. 2010 ರಿಂದ 2024 ರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಒಬಿಸಿ 2010 ರಿಂದ 2024 ರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಒಬಿಸಿ ಕೋಟಾದ ಉಪವರ್ಗದ ಅಡಿಯಲ್ಲಿ ಮುಸ್ಲಿಮರಿಗೆ ನೀಡಲಾಗಿದ್ದ ಒಬಿಸಿ ಮೀಸಲಾತಿಯನ್ನು ಕೋಲ್ಕತ್ತಾ ಹೈಕೋರ್ಟ್ ರದ್ದುಗೊಳಿಸಿದೆ. ಆದರೆ ನ್ಯಾಯಾಲಯದ ತೀರ್ಪನ್ನು ಪಾಲಿಸುವುದಿಲ್ಲವೆಂದು ಹೇಳಿರುವ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಯವರು ಮುಸ್ಲಿಮರ ಓಲೈಕೆಗಾಗಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ವತಿಯಿಂದ ಖಂಡನೆ ವ್ಯಕ್ತಪಡಿಸಲಾಯಿತು. ಇನ್ನು ಕೋಲ್ಕತ್ತಾ ಸರ್ಕಾರದ ದೋಷಪೂರಿತ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸಿದ ಕೋಲ್ಕತ್ತಾ ಹೈಕೋರ್ಟ್ ತೀರ್ಪು ಸ್ವಾಗತಾರ್ಹ. ಒಬಿಸಿಗೆ ಮೀಸಲಾದ ಮೀಸಲಾತಿಯನ್ನು ಧರ್ಮದ ಹೆಸರಿನಲ್ಲಿ ಮುಸ್ಲಿಮರಿಗೆ ಕೊಡಲು ಹೊರಟಿರುವ ಕಾಂಗ್ರೆಸ್ ಇಂಡಿಯಾ ಕೂಟ ಹಾಗೂ ಮಮತಾ ಬ್ಯಾನರ್ಜಿ ಧೋರಣೆ ಅತ್ಯಂತ ಖಂಡನೀಯ. ಒಬಿಸಿ ಮೀಸಲಾತಿ ಸಂವಿಧಾನಾತ್ಮಕವಾಗಿ ದೊರಕಿರುವ ಹಕ್ಕು, ಇದನ್ನು ಕಸಿಯುವ ಯಾವುದೇ ಪ್ರಯತ್ನವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಒಬಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡುವ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿಯಾ ಒಕ್ಕೂಟಕ್ಕೆ ಧಿಕ್ಕಾರವಿದೆ ಎಂದು ಮನವಿಯಲ್ಲಿ ನಮೂದಿಸಲಾಗಿದೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಒಬಿಸಿ ಜಿಲ್ಲಾಧ್ಯಕ್ಷ ಭೀಮರಾಜ್ ಒಡೆಯರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಲಕರ್ಣಿ, ಶಿವಾನಂದ ನವಲಿಹಾಳ್, ಒಬಿಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಪಾಟೀಲ್, ಕಾಳಪ್ಪ ಬಡಿಗೇರ್, ಒಬಿಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಮಾಳಗಿ, ರಾಯಬಾಗ್ ಮಂಡಲ ಒಬಿಸಿ ಮೋರ್ಚಾ ಅಧ್ಯಕ್ಷ ಕಲ್ಲಪ್ಪ ಕಮತೆ, ಅಪ್ಪಸಾಹೇಬ್ ಚೌಗಲೆ, ಹನುಮಂತ್ ಖಂಡಿ, ಅಜಿತ್ ಪವಾರ್, ಸಂದೀಪ್ ಗೋಂದಳಿ, ದುರ್ಗಪ್ಪ ಪಾಟೀಲ್, ಸದಾಶಿವ್ ಪೂಜೇರಿ, ಬಸವರಾಜ್ ಜಗದಾಳ್, ವಿಠಲ್ ಪಾಟೀಲ್, ಸಂಗಮೇಶ್ ದುರ್ದುಂಡಿ, ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಕೋಶಾಧ್ಯಕ್ಷ ಸಿದ್ದು ಕಿಂಡಿ, ಮಲ್ಲೇಶ ಹನುಮಂತಗೋಳ್ ಸೇರಿದಂತೆ ಒಬಿಸಿ ಮೋರ್ಚಾ ಇತರ ಕಾರ್ಯಕರ್ತರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಂಗಾಳದ ಮುಖ್ಯಮಂತ್ರಿ ಅವರಿಗೆ ದೇಶದಲ್ಲಿಯೇ ಯಾವತ್ತು ನ್ಯಾಯಾಲಯದ ಆದೇಶ ಇಲ್ಲದೆ ಯಾವುದೋ ಪ್ರಕ್ರಿಯೆ ನಡೆಯುವುದಿಲ್ಲ. ಆದರೆ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಶ್ರೀಮತಿ ಕುಮಾರಿ ಮಮತಾ ಬ್ಯಾನರ್ಜಿ ಅವರು ಈ ನ್ಯಾಯಾಲಯದ ಆದೇಶವನ್ನೇ ಹಿಂದುಳಿದ ವರ್ಗಗಳ ಬಗ್ಗೆ ರದ್ದನ್ನು ಮಾಡಿದ, ಮೀಸಲಾತಿ ರದ್ದನ್ನು ಮಾಡಿದ್ದ. ಯಾಕಂದ್ರೆ ಅದು ನ್ಯಾಯಯುತ ಮತ್ತು ಕಾಯ್ದೆಯ ಪ್ರಕಾರ ಮಾಡದೇ ಇದ್ದುದರಿಂದ ಹೈಕೋರ್ಟಿನ ಬಂಗಾಳದ ಹೈಕೋರ್ಟ್ ಅದನ್ನು ಆದೇಶವನ್ನು ರದ್ದು ಮಾಡಿದೆ. ಅದನ್ನು ಅವರು ಒಪ್ಪಲೇಬೇಕು. ಆದರೆ ಅದನ್ನು ಧಿಕ್ಕರಿಸಿ ಇಲ್ಲ ನಾನು ಅದನ್ನು ಒಪ್ಪುವುದಿಲ್ಲ ಅನ್ನುವ ಈ ಮುಖ್ಯಮಂತ್ರಿಯ ವಿಚಾರ ಬಹಳ ಅದು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆಯನ್ನು ತರುವುದಿಲ್ಲ. ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗಿದ್ದರಿಂದ ಅದನ್ನು ಹೋರಾಟದಲ್ಲಿ ನ್ಯಾಯಾಲಯವು ಒಳ್ಳೆಯ ಅಭಿಪ್ರಾಯವನ್ನು ಆದೇಶವನ್ನು ಕೊಟ್ಟಿದೆ. ಅದನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಅದನ್ನು ಮುಸ್ಲಿಮರಿಗೆ ಅಂದ್ರೆ ಮುಸ್ಲಿಂ ಸಮಾಜದವರಿಗೆ ಎಸ್ಪೆಷಲಿ ಅದು ಓಲೈಕೆ ಮಾಡೋಕ್ಕೋಸ್ಕರ ಆದೇಶವನ್ನು ನಾನು ತಿರಸ್ಕರಿಸ್ತೇನೆ ಅಂತ ಅನ್ನೋದು ತಪ್ಪು. ಆದ ಕಾರಣ ಅವರ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ಅದರ ಮೇಲೆ ಕ್ರಮವನ್ನು ಕೈಗೊಂಡು ಆ ಆದೇಶವನ್ನು ಪಾಲಿಸುವಂತೆ ಮಾಡಬೇಕು. ಅದರಂತೆ ಸುಪ್ರೀಂಕೋರ್ಟ್ ನ್ಯಾಯಾಲಯವು ಅದರ ಬಗ್ಗೆ ಗಮನ ಹರಿಸಬೇಕೆಂದು ಕೇಳಿಕೊಂಡು ನಾನು ಆ ಮಮತಾ ಬ್ಯಾನರ್ಜಿ ಅವರ ಬಂಗಾಳದ ಮುಖ್ಯಮಂತ್ರಿಯವರಿಗೆ ಅವರ ವಿಚಾರಕ್ಕೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕೋಡಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಪರವಾಗಿ ನಾವು ಎಲ್ಲರೂ ಕಾರ್ಯಕರ್ತರ ಪರವಾಗಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಅದರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರ ವಿಚಾರವನ್ನು ಅವರು ಮಾಡುವ ಕ್ರಮಗಳನ್ನು ಬಂಗಾಳದ ಮುಖ್ಯಮಂತ್ರಿಯವರ ಮಾಡುವ ಕೆಲಸಗಳನ್ನು ನಾವು ಧಿಕ್ಕರಿಸ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳು ಮತ್ತು ಅದನ್ನು ಖಂಡಿಸ್ತೇವೆ ಅಂತ ಹೇಳಿ ಎರಡು ಮಾತುಗಳಿಗೆ ವಿರಾಮ ಬೇಡುತ್ತೇನೆ. ಕೂಟ ವಿರುದ್ಧ ಪ್ರತಿಭಟನೆ ಕುರಿತು ಮಾನ್ಯರ 2010 ರಿಂದ 2024 ರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಒಬಿಸಿ ಕೋಟಾ ಉಪವರ್ಗದ ಮೇಲೆ ಮುಸ್ಲಿಮರಿಗೆ ನೀಡಲಾಗಿದ್ದ ಒಬಿಸಿ ಮೀಸಲಾತಿಯನ್ನು ಕೋಲ್ಕತ್ತಾ ಹೈಕೋರ್ಟ್
ರದ್ದುಗೊಳಿಸಿದೆ. ನ್ಯಾಯಾಲಯ ತೀರ್ಪನ್ನು ಪಾಲಿಸುವುದಿಲ್ಲವೆಂದು ಹೇಳಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಮರ ಓಲೈಕೆಗಾಗಿ ಹಿಂದೂ ವರ್ಗಗಳಿಗೆ ಅನ್ಯಾಯ ಮಾಡುತ್ತಿದ್ದು, ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲಾ ಒಬಿಸಿ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಮನವಿ ಕೊಡಲಾಗುವುದು. ಕೋಲ್ಕತ್ತಾ ಸರ್ಕಾರದ ದೋಷಪೂರಿತ ಮೀಸಲಾತಿ ವ್ಯವಸ್ಥೆಯನ್ನು ರದ್ದುಪಡಿಸಿದ ಕೋಲ್ಕತ್ತಾ ಹೈಕೋರ್ಟ್ ತೀರ್ಪು ಸ್ವಾಗತಾರ್ಹ. ಒಬಿಸಿ ಮೀಸಲಾತಿಯನ್ನು ಧರ್ಮದ ಹೆಸರಿನಲ್ಲಿ ಮುಸ್ಲಿಮರಿಗೆ ಕೊಡಲು ಹೊರಟಿರುವ ಕಾಂಗ್ರೆಸ್ ಇಂದಿ ಹಾಗೂ ಮಮತಾ ಬ್ಯಾನರ್ಜಿ ಅವರು ಟಿಎಂಸಿ ಕಾಂಗ್ರೆಸ್ ಧೋರಣೆ ಖಂಡನೀಯ. ಹಿಂದೂ ಧರ್ಮದ ಓಲೈಕೆಯನ್ನು ಮಾಡೋಕ್ಕೋಸ್ಕರ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಹಲವು ವರ್ಷಗಳಿಂದ ಒಂದೇ ವರ್ಗ ಮೀಸಲಾತಿಯನ್ನು ಕೊಟ್ಟು ಪ್ರಮಾದವನ್ನು ಮಾಡಿದ್ರು. ಅದು ಹೈಕೋರ್ಟ್ ಅಲ್ಲಿ ಅವರ ಆದೇಶ ತಪ್ಪು ಅಂತ ಹೇಳಿ ತೀರ್ಪು ಬಂದಾಗ ಅದನ್ನು ಇಡೀ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡ್ತಾ ಇದೆ. ಹಾಗಾಗಿ ಆ ಸ್ವಾಗತವನ್ನು ನಾವು ಮಾಡುವುದಿಲ್ಲ, ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿಕೆ ಕೊಟ್ಟಾರ? ಇದು ನಿಜವಾಗಲೂ ಒಬಿಸಿಗಳು ಮಾಡತಕ್ಕಂಥ ದ್ರೋಹ. ಇದಕ್ಕೆ ಕಾಂಗ್ರೆಸ್ಸಿನ ಹಿಂದಿ ಮೈತ್ರಿಕೂಟ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ಇವರೆಲ್ಲರೂ ಕೂಡ ನಿಜವಾಗಲೂ ಒಬಿಸಿಗಳ ಸಂರಕ್ಷಣೆ ಮಾಡೋದಕ್ಕಿಲ್ಲ. ಇವರೆಲ್ಲರೂ ಕೂಡ ನಿಜವಾದ ಒಬಿಸಿಗಳನ್ನು ರಕ್ಷಣೆ ಮಾಡುವುದು ಬಿಟ್ಟು ಕೇವಲ ಒಂದೇ ವರ್ಗದವರಿಗೆ ಒಲಿಕೆಯನ್ನು ಮಾಡುವಂಥದ್ದು, ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮಮತಾ ಬ್ಯಾನರ್ಜಿ ಅವರು ಈ ಕ್ಷಣದಿಂದ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರು ರಾಜೀನಾಮೆ ಕೊಟ್ಟು ಹೊರಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬಿಸಿ ಮೀಸಲಾತಿಯಲ್ಲಿ ಮುಸಲ್ಮಾನರು ಕೂಡ ಸೇರಿಸಿದ್ದು, ಅದನ್ನು ಅಲ್ಲಿ ಹೈಕೋರ್ಟ್ ಚಿಮಾರಿ ಹಾಕಿ ಆದೇಶವನ್ನು ಹೊರಡಿಸಿದ್ರು ಕೂಡ ಮತ್ತೆ ತಮ್ಮ ಮುಸ್ಲಿಂ ಓಲೈಕೆಗೆ ರಾಜಕಾರಣ ಮಾಡ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಒಂದು ಹೈಕೋರ್ಟ್ನ ಆದೇಶಕ್ಕೆ ವಿರುದ್ಧವಾಗಿ ಮತ್ತೆ ಮುಸ್ಲಿಮರಿಗೆ ಒಬಿಸಿಯಲ್ಲಿಯೇ ಮೀಸಲಾತಿ ಒದಗಿಸ್ತೀನಿ ಅಂತಕ್ಕಂಥ ಒಂದು ದಿಟ್ಟ ಮಂಡುತನದ ಹೇಳಿಕೆಯನ್ನ ಕೊಡ್ತಕ್ಕಂಥ ಕಾಂಗ್ರೆಸ್ ಇಂಡಿ ಒಕ್ಕೂಟದ ಒಂದು ತೃಣಮೂಲ ಕಾಂಗ್ರೆಸ್ನ ಅಧಿನಾಯಕ ಆಗಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯೂ ಆಗಿ ಆದಂಥ ಮಮತಾ ಬ್ಯಾನರ್ಜಿ ಅವರ ಈ ಹೇಳಿಕೆಯನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ಒಬಿಸಿ ಒಕ್ಕೂಟಕ್ಕೆ ಮತಾಕಿ ಮತಾಕಿ ಜೈ.